ಫ್ರೀಡಂ ಆ್ಯಪ್ ಬಗ್ಗೆ ಒಂದಷ್ಟು ಆಪಾದನೆಯನ್ನು ಮಾಡ್ತಿದ್ದಾರೆ. ಆಪಾದನೆಗಳಿಗೆ ಉತ್ತರ ಕೊಡಬೇಕಾಗದ್ದು ಈ ಕಂಪನಿಯ ಸಿಇಒ ಆಗಿ ನನ್ನ ಕರ್ತವ್ಯ, ಹಾಗಾಗಿ ಮಾಡ್ತೀನಿ. ನನ್ನನ್ನು ಸುಧೀರ್ ಕುಲಕರ್ಣಿ ಮಾಡಿದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ದುರುದ್ದೇಶ ಇಟ್ಕೊಂಡು ನನಗೆ ಗೊತ್ತಿಲ್ಲ. ನನ್ನ ಹೆಸರು ಸಿ ಎಸ್ ಸುಧೀರ್ ಅಂತ, ಚಿಕ್ಕಳ್ಳಿ ಸುರೇಂದ್ರ ಸುಧೀರ್ ಅಂತ ಹೇಳಿ. ನನ್ನ ತಪ್ಪು ಎರಡು. ಒಂದು, ಜನರಿದ್ದಲ್ಲಿಗೆ ಜಾಬ್ ತೊಗೊಂಡು ಹೋಗೋಣ ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ಅವಕಾಶ ಮಾಡಿಕೊಟ್ಟಿದ್ದು. ಎರಡು, ಯಾವುದೇ ಡಿಗ್ರಿ ಸರ್ಟಿಫಿಕೇಟನ್ನು ನೋಡದೆ ಜನರನ್ನು ಪ್ರಮೋಟ್ ಮಾಡಿದ್ದು. ಈ ಎರಡು ತಪ್ಪಿಗೆ ನನಗೆ ಪನಿಷ್ಮೆಂಟ್ ನೀವು ಕೊಡಬೇಕು ಅಂದರೆ ಯಾವ ಪನಿಷ್ಮೆಂಟ್ ಬೇಕಾದ್ರೂ ಕೊಡಿ. ಆ ಪನಿಷ್ಮೆಂಟಿಗೆ ನಾನು ಸಿದ್ಧನಾಗಿದ್ದೆ. ನನಗಂತೂ ಗೊತ್ತಿಲ್ಲ ಯಾರಿಗೆ ಇದು MLM ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಯಾಕೆ ಅನಿಸ್ತು, ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇದು ಪ್ಯೂರ್ ಯಾರು ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ನಮ್ಮ ಕಂಪನಿಯ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ನಿಮಗೆ ಅಲ್ಲಿ ಕಾಣುತ್ತೆ ಓಪನಿಂಗು, ಅದಕ್ಕೆ ಅಪ್ಲೈ ಮಾಡಿ, ರೆಸ್ಯೂಮೆ ಅಪ್ಲೋಡ್ ಮಾಡಿ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಷ್ಟೇ, ಇಲ್ಲಿ MLM ಮತ್ತೊಂದು ಸಾಧ್ಯವೇ ಇಲ್ಲ. ನಮ್ಮ ಕಂಪ್ನಿಗೆ ಕೆಲಸಕ್ಕೆ ಸೇರುವ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಸಬ್ಸ್ಕ್ರಿಪ್ಷನ್ನ ಕಂಪ್ನಿಯಿಂದಲೇ ಕೊಡ್ತೀವಿ. ಸೊ ಹಾಗಾಗಿ ಅವ್ರಿಗೆ ಸಬ್ಸ್ಕ್ರಿಪ್ಷನ್ನ ಕೊಂಡುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಈ ಝೂಮಲ್ಲಿ ನಡೆದ ಎಲ್ಲ ಮೀಟಿಂಗ್ಸು ಟ್ರೈನಿಂಗ್ಗಳು ಕೂಡ ರೆಕಾರ್ಡ್ ಆಗಿದೆ. ಒಂದು ವರ್ಷದ ಝೂಮ್ ರೆಕಾರ್ಡಿಂಗ್ಸು ಅಪ್ಲಿಕೇಶನ್ ಝೂಮ್ ಸರ್ವರಲ್ಲಿ ಸ್ಟೋರ್ ಆಗಿದೆ, ಯಾರು ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಇದು ಇನ್ನು ಒಂದಷ್ಟು ಜನದ ಆಪಾದನೆ ಏನಂದರೆ, ನಾನು ಕೆಲಸ ಪಡ್ಕೊಳ್ಬೇಕು ಅಂದರೆ ನಾವು ದುಡ್ಡು ಕಟ್ಟಬೇಕು ಕಂಪ್ನಿಗೆ. ನೀಟಾಗಿ ಮೆನ್ಷನ್ ಮಾಡಿದ್ದೀವಿ ಈ ಹ್ಯಾಂಡ್ಬುಕ್ಕಲ್ಲಿ ಮತ್ತು ಸೆಲೆಕ್ಷನ್ ಲೆಟ್ರಲ್ಲೂ ಕೂಡ. ಕಂಪ್ಲೀಟಾಗಿ ಅವರಿಗೆ ಇದು ಅವರ ಅಪಾಯಿಂಟ್ಮೆಂಟ್ ಲೆಟ್ರು, ಕಂಪ್ಲೀಟಾಗಿ ಹೋಗುತ್ತೆ. ಇದು ಲೇಟಾಗಿ ಹೋಗುತ್ತೆ, ಯಾಕಂದರೆ ಡಾಕ್ಯುಮೆಂಟೇಷನ್ ಆದಮೇಲೆ ಫಸ್ಟಿಗೆ ಹೋಗೋದು ಈ ಸೆಲೆಕ್ಷನ್ ಲೆಟ್ರು ಮತ್ತು ಈ ವರ್ಕ್ ಫ್ರಮ್ ಹೋಮ್ ಹ್ಯಾಂಡ್ಬುಕ್ಕು. ನಾವು ಫ್ರೀಡಮ್ ಆ್ಯಪಲ್ಲಿ ಜಾಬ್ ಕೊಡೋದಕ್ಕೆ ಯಾರ ಹತ್ರನೂ ದುಡ್ಡು ತೊಗೊಳ್ಳಲ್ಲ, ಪ್ರಮೋಷನ್ ಕೊಡೋಕ್ಕೆ ಯಾರ ಹತ್ರನೂ ದುಡ್ಡು ತೊಗೊಳ್ಳಲ್ಲ. ಎಲ್ಲ ಕಂಪ್ನಿಯಲ್ಲೂ ಇರೋ ಹಾಗೆ ನಿಮಗೆ ಕೆಲಸ ಬೇಕು ಅಂದರೆ ಅವರು ಕೆಲಸಕ್ಕೆ ಜಾಯ್ನ್ ಆಗಿ ಅವರು ಸೇಲ್ಸ್ ಮಾಡಬೇಕಾಗತ್ತೆ, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಬೇಕು ಅಂದರೆ ಇಂಥ ಟಾರ್ಗೆಟ್ನ ಅಚೀವ್ ಮಾಡಬೇಕಾಗತ್ತೆ. ಅದು ಕೂಡ ಕೆಲಸದಲ್ಲಿ ಕಂಟಿನ್ಯೂ ಆಗೋಕ್ಕೆ ಯಾವ ಟಾರ್ಗೆಟೂ ಇಲ್ಲ, ಬರೀ ದಿನ 4 ಗಂಟೆ ಟಾಕ್ ಟೈಮ್ ಮಾಡೋದಷ್ಟು ಬಿಟ್ಟರೆ ಯಾವ ಸೇಲ್ಸ್ ಟಾರ್ಗೆಟೂ ಇಲ್ಲ. ಪ್ರಮೋಷನ್ ಬೇಕು ಅಂದರೆ ಮಾತ್ರ ಟಾರ್ಗೆಟ್ ಇದೆ, ಅದು ಎಲ್ಲ ಕಂಪ್ನಿಲಿ ಇರೋದು, ಇಲ್ಲೂ ಇದೆ. ಇಲ್ಲಿ ನಾವು ಪ್ರೆಷರ್ ಹಾಕ್ತೀವಿ, ಕೂಡ ಹಾಕ್ತೀವಿ. ಸಾಧ್ಯ ಸ್ವಾಮಿ, ನೀವು ಹೇಳಿ, ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರನ್ನಾದ್ರೂ ಕೂಡ ಹಾಕಿ ಕೆಲಸ ಮಾಡೋಕ್ಕಾಗುತ್ತೆ? ಆಫೀಸಲ್ಲಿ ಮನೆ ಊಟದ ರೀತಿಯಲ್ಲಿ 3 ಹೊತ್ತು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ 3 ಹೊತ್ತು ಊಟ ಉಚಿತವಾಗಿ 1 ರೂಪಾಯಿ ಎಂಪ್ಲಾಯಿ ಹತ್ರ ಡಿಡಕ್ಟ್ ಮಾಡದೆ ಕೊಡ್ತಾರೆ ಅಂದರೆ ಅದು ಫ್ರೀಡಮ್ ಆ್ಯಪ್ ಮಾತ್ರ. ಕೆಲವು ಕಂಪ್ನಿಗಳಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಕಂಪ್ನಿಯಲ್ಲಿ ಎಂಪ್ಲಾಯೀಸಿಗೋಸ್ಕರ ಒಂದು ಹೆಲ್ಪ್ಲೈನ್ ಮಾಡಿದ್ದಾರೆ ಅಂತ. ನಮ್ಮಲ್ಲಿ ಒಂದು ಹೆಲ್ಪ್ಲೈನ್ ನಂಬರು ನಮ್ಮ ಎಂಪ್ಲಾಯೀಸಿಗೋಸ್ಕರ. ಫ್ರೀಡಮ್ ಆ್ಯಪಲ್ಲಿ ಒಳ್ಳೆ ಕಾಂಟೆಂಟ್ ಇಲ್ಲ, ಇದ್ರ ಬಗ್ಗೆ ನಾನೇನು ಹೇಳೋಕೆ ಹೋಗೋದಿಲ್ಲ. ಎಲ್ರಿಗೂ ಪಬ್ಲಿಕಲ್ಲಿ ಸಿಗೋವಂಥ ಫ್ರೀಡಮ್ ಆ್ಯಪ್ ಇದು, ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು. ನೋಡಿ, ನೀವು ಫ್ರೀಡಮ್ ಆ್ಯಪಲ್ಲಿ ಒಳ್ಳೆ ಕಾಂಟೆಂಟ್ ಇಲ್ಲ, ಉತ್ತಮವಾದ ಕೋರ್ಸ್ಗಳಿಲ್ಲ ಅಂದರೆ ನೀವೇ ಹೇಳಿ. ಯಾಕಂದರೆ ನಾನು ಫ್ರೀಡಮ್ ಆ್ಯಪನ್ನು ಒಂದು ದೇವಸ್ಥಾನ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಅದು ಫ್ರೀಡಮ್ ಆ್ಯಪ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಅಲ್ಲ, ಫ್ರೀಡಮ್ ಆ್ಯಪಲ್ಲಿ ದೇವರಿದ್ದಾರೆ. ಯಾರು ದೇವರು ಅಂದರೆ ಈ ಫ್ರೀಡಮ್ ಆ್ಯಪಲ್ಲಿ ಕೋರ್ಸ್ ಮಾಡಿದಾರಲ್ಲ 1200ಕ್ಕೆ ಹೆಚ್ಚು ಸಾಧಕರು, ಅವರೆಲ್ಲ ನನಗೆ ದೇವರು. ಒಂದು ಆಪಾದನೆ ಏನಂದರೆ, ಯಾವುದೋ ಕೋರ್ಸನ್ನು ಆ ಮೆಂಟರ್ ಪರ್ಮಿಷನ್ ಇಲ್ಲದೆ ಮಾಡಿದ್ದೀವಿ ಅಂತ. ಸಾಧ್ಯವೇ ಇಲ್ಲ, ನಾನು ಹೇಳ್ತಿದ್ದೀನಲ್ಲ, ಯಾರೋ ಒಂದು ವೇಳೆ ನನ್ನ ಪರ್ಮಿಷನ್ ಇಲ್ಲದೆ ಹಾಕಿದ್ದಾರೆ ಅಂದರೆ ನಾನು ಅವ್ರಿಗೆ ಯಾವ ರೀತಿಯ ಕಾಂಪನ್ಸೇಷನ್ ಕೊಡೋಕ್ಕೂ ರೆಡಿ ಆಗಿದ್ದೀನಿ. ದಯವಿಟ್ಟು ಸುಮ್ಮನೆ ಆಪಾದನೆ ಮಾಡಬೇಡಿ ಯಾರು. ಮತ್ತು 1 ಕೋಟಿ ರೂಪಾಯಿನ ಮಾರ್ಕೆಟಿಂಗಿಗೆ ಖರ್ಚು ಮಾಡ್ತೀವಿ ಅಂತ. ಹೌದು ಸ್ವಾಮಿ, ನಾವು ಮಾರ್ಕೆಟಿಂಗಿಗೆ ಪ್ರತಿ ತಿಂಗಳು ಖರ್ಚು ಮಾಡ್ತೀವಿ, ಪ್ರತಿ ದಿನ ಖರ್ಚು ಮಾಡ್ತೀವಿ. ಕಾರಣ ಎಷ್ಟೇ, ಫ್ರೀಡಮ್ ಆ್ಯಪ್ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು, ಡೌನ್ಲೋಡ್ ಮಾಡಬೇಕು ಅಂತ. ನಾವು ಯಾವತ್ತೂ ಕೂಡ ಫ್ರೀಡಮ್ ಆ್ಯಪಲ್ಲಿ ಜಾಬ್ ಇದೆ ಬನ್ನಿ ಅಂತನೋ ಅಥವಾ ಇನ್ಯಾವುದೋ ಮಾರ್ಕೆಟಿಂಗ್ ನಾನು ಮಾಡಿಲ್ಲ. ಇವತ್ತು ಯಾರಾದರೂ ಒಬ್ಬರು ಬಿಟ್ಕಾಯ್ನು, ಕ್ರಿಪ್ಟೋ ಕರೆನ್ಸಿ ಅದೊಂದು ಮಾಫಿಯಾ, ಅದು ಸ್ಕ್ಯಾಮ್, ಅದನ್ನು ಯೂಸ್ ಮಾಡಬೇಡಿ ಅಂತ ಹೇಳಿದಾರಂದರೆ ಅದು ನಾನು ಮತ್ತು ಫ್ರೀಡಮ್ ಆ್ಯಪ್ ಮತ್ತು IndianMoney.com ಮಾತ್ರ. ನಾವು ಯಾವತ್ತೂ ಅದನ್ನು ಮಾರ್ಕೆಟ್ ಮಾಡಿಲ್ಲ. ನಾವೇನೋ ಒಂದು ವೇಳೆ ದುಡ್ಡು ಮಾಡಬೇಕು ಅಂದರೆ ಅದನ್ನು ಮಾರ್ಕೆಟ್ ಮಾಡಿದರೆ, ಅದನ್ನು ಪ್ರಮೋಟ್ ಮಾಡಿದರೆ 1 ಕೋಟಿ ರೂಪಾಯಿ ಮಾಡ್ಬೋದಿತ್ತು, ನಾವು ಮಾಡಿಲ್ಲ. ನಮ್ಮ ಮೇಲೆ ತಪ್ಪು ಆಪಾದನೆ ಮಾಡಿದವ್ರ ಮೇಲೆ ನೆಸರಿ ಲೀಗಲ್ ಆ್ಯಕ್ಷನ್ಸನ್ನು ತಗೊಳ್ತಿದ್ದೀವಿ, ಬಿಡೋದೇ ಇಲ್ಲ. ಯಾಕಂದರೆ ನಾವು ತಪ್ಪು ಮಾಡಿ ನಮ್ಮನ್ನು ನೀವು ಬೇಕಾದರೆ ನೇಣಿಗೆ ಹಾಕಿ ಅಥವಾ ಕಂಪ್ನಿಯನ್ನು ಕ್ಲೋಸ್ ಮಾಡಿ, ನನಗೆ ಬೇಜಾರಿಲ್ಲ. ತಪ್ಪು ಮಾಡದೆ ನಮ್ಮ ಮೇಲೆ ಸುಳ್ಳು ಆಪಾದನೆಯನ್ನು ಮಾಡಿ ಇಷ್ಟು ಜನರ ಬದುಕಿನ ಮೇಲೆ ಅವ್ರ ಜೊತೆಗೆ ಚೆಲ್ಲಾಟ ಆಡೋದು ಸರಿಯಲ್ಲ. ಯಾಕಂದರೆ ನನ್ನ ಈ ತಂಡ, ನನ್ನ ಟೀಮ್ ಇದೆಯಲ್ಲ, 1200 ಜನ ಆಫೀಸಲ್ಲಿ ಕೆಲಸ ಮಾಡೋರು, 3000 ಜನ ಮನೆಯಿಂದ ಮಾಡ್ತಿರೋರು, ಮತ್ತು ಫ್ರೀಡಮ್ ಆ್ಯಪಿನ 1.6 ಕೋಟಿ ಜನ ಬಳಕೆದಾರರಿದ್ದಾರಲ್ಲ, ಅವರಿಗೋಸ್ಕರ ಈ ಕ್ಲಾರಿಫಿಕೇಷನ್ಸ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.
ವಿಸ್ತಾರ ನ್ಯೂಸ್, ನಿಖರ ಜನಪರ.